Super. Nodi Ranjit, neevene helidru naanantu namballa. Ond vele nanna nambikene sullagidru nanigenu bejarilla. Nimma nanna madhye in yav maatu ulidilla naan bartini. ಅಯ್ಯೋ ಬಿಡೆ ಯಾಕೆ ಹಿಂಗ್ ತಿರುಗಿಸ್ತಾ ಇದ್ಯಾ ನಿನ್ನ ವಯಸ್ಸೇನು ನನ್ನ ವಯಸ್ಸೇನೆ ಇಡೀ ಜಗತ್ತನ್ನ ತಿರುಗಿಸ್ತೀರಾ ನಿಮಗೆ ವಯಸ್ಸಾಗಿದೆ ಅಂದ್ರೆ ನಾನಂತೂ ನಂಬಲ್ಲ ಬಿಡಿ ಏನು ಏನು ವಿಷಯ ಮನೆಯೆಲ್ಲ ತಿಂದಿ ಚಿತ್ರಾನ್ನಾಗೋಗಿದ್ಯಾ ಖಂಡಿತ ಯಾಕೆ ಕೇಳ್ತೀರಾ ಇಲ್ಲಿವರೆಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ ಈಗ ಎಷ್ಟು ದ್ವೇಷ ಕಾರ್ತಿದಾರ ಗೊತ್ತಾ ಹೌದಾ ಹೇಳೆ ಅದೇನು ಅಂತ ಬೇಗ ಹೇಳೆ ಇದನ್ನ ಕೇಳಬೇಕು ಅಂತ ಇಷ್ಟು ದಿವಸದಿಂದ ನಾನು ಕಾಯ್ತಾ ಇದ್ದೀನಿ ಹೇಳೆ ಕಂಗ್ರಾಚುಲೇಷನ್ಸ್ ಅಮ್ಮ ಮೆಚ್ಕೋಬೇಕು ನಿಮ್ಮ ಬುದ್ಧಿವಂತಿಕೆನ ನೀವು ಮಾಡಿರೋ ಕೆಲಸದಿಂದ ಮನೆ ಎಲ್ಲ ಚಿಂದಿ ಚಿತ್ರಣ ಆಗಿ ಹೋಗಿದೆ ಎಲ್ಲ ಸಂಬಂಧಗಳು ಪೀಸ್ ಪೀಸ್ ಮೊದಲೇ ಆರ್ಯ ಆದಿಗೆ ಒಬ್ರನ್ನ ಕಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ ಈಗಂತೂ ಆದಿ ಆರ್ಯಂಗೆ ಚೆನ್ನಾಗಿ ಬೈತಾನೆ ನನ್ನ ದುಡ್ಡನ್ನ ಕದ್ದಿದ್ಯಾ ಅಂತ ಆರ್ಯ ಏನೂ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನಲ್ವಾ ಹಾಗಾಗಿ ಮಕ್ಕಳಿಬ್ರು ಮಧ್ಯ ಹೀಗಾಗ್ತಿದ್ದಿಲ್ಲ ಅಂತ ಆರ್ತಿ ಬೇಜಾರು ಮಾಡಿಕೊಂಡು ಒಂದು ಮೂರಲ್ಲಿ ಕೂತಿದ್ದಾಳೆ ಸಾಲದಕ್ಕೆ ಸೂರ್ಯ ಆರಿನ ಪರ ವಹಿಸ್ಕೊಂಡು ಮಾತಾಡ್ತಾನೆ ಒಟ್ಟಲ್ಲಿ ಒಬ್ಬರ ಮೇಲೊಬ್ರು ಜಗಳಕ್ಕೆ ಬೀಳ್ತಿದ್ದಾರೆ ಇಡೀ ಮನೆ ಬಿರುಕು ಬಿಟ್ಟಿದೆ ಇನ್ನು ಕೆಳಗೆ ಬೀಳೋದೊಂದೇ ಬಾಕಿ ಅದು ಮಾತ್ರ ಅಲ್ಲಮ್ಮ ಏನೋ ತುಂಬ ಒಗ್ಗಟ್ಟು ಅಂತ ಹೇಳ್ತಾ ಇದ್ದಿದ್ದು ನಿರೋಷ ಮತ್ತು ಸ್ವಾತಿನೋ ಚೆನ್ನಾಗಿ ಜಗಳ ಆಡ್ತಾರೆ ನಿನ್ನ ಗಂಡ ಹಾಗೆ ಮಾಡ್ದ ನಿನ್ನ ಗಂಡ ಹೀಗೆ ಮಾಡ್ದ ಅಂತ ಗೊತ್ತಲ್ಲ ವಾರ್ವಾರ್ಗಿತ್ತರ ಜಗಳಕ್ಕೆ ನಿಂತರೆ ಸಂಸಾರ ಏನಾಗುತ್ತೆ ಅಂತ ಅದು ಮಾತ್ರ ಅಲ್ಲಮ್ಮ ಅಣ್ಣ ತಂಗಿ ಮಧ್ಯನೂ ಪ್ರೀತಿ ಉಳಿದಿಲ್ಲ ಅಂತೀನಿ ರಂಜಿತ್ ಹತ್ರ ಹೋಗಿ ನಿರೋಷ ಚೆನ್ನಾಗಿ ಜಗಳ ಆಡಿದಾಳೆ ರಂಜಿತ್ಗೆ ಆ ದಿನ ಬೈತಿದ್ದಾನೆ ಒಟ್ಟಲ್ಲಿ ನೀವು ಮಾಡಿದ ಪ್ಲಾನಿಂದ ಇಡೀ ಮನೆ ಶಾಂತಿ ಸರ್ವನಾಶ ಆಗೋಗಿದೆ ಸತ್ಯ ಇದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ ಇಷ್ಟೆಲ್ಲ ಆಯ್ತಾ ಇಲ್ಲಿಗೆಲ್ಲ ಮುಗೀತು ಮಾ ಇನ್ಮೇಲೆ ನಮ್ಮ ದಾರಿ ಫುಲ್ ಫ್ರೀ ಮುಗುದಿಲ್ಲ ಕಣೆ ಕತೆ ಈಗ ಶುರು ಇನ್ನು ಮುಂದೆ ಆಗೋದ್ರನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ನಾವು ಒಂದು ಸುಳ್ಳಿನ ಮೇಲೆ ನಡೆದಿರೋದಿದೆಲ್ಲ ಆ ಸುಳ್ಳನ್ನು ನಾವು ಕಾಪಾಡ್ಕೋಬೇಕು ಅದು ಸುಳ್ಳು ಅಂತ ಗೊತ್ತಾಗಿದ ತಕ್ಷಣ ಮೊದಲಿಗಿಂತ ಹೆಚ್ಚು ಒಗ್ಗಟ್ಟಾಗೋಗ್ಬಿಡುತ್ತೆ ಆ ಮನೆ ಅದಾಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಹತ್ತಿನ ಥರ ನಾವು ಕಾಯ್ತಾ ಇರಬೇಕು ರಿಲ್ಯಾಕ್ಸ್ ಆಗಬಾರ್ದು ಅಯ್ಯೋ ಹೌದಾ ನಾನು ಎಲ್ಲ ಕೆಲಸ ಮುಗೀತು ಇನ್ನು ಆರಾಮಾಗಿರ್ಬೋದು ಅಂದ್ಕೊಂಡಿದ್ದೆ ಆ ಬ್ಯಾಗಲ್ಲಿ 5 ಲಕ್ಷ ಮಾತ್ರ ಇತ್ತು ಆದರೆ ನಾವು ಕಳ್ತನ ಮಾಡಿಸಿದ 10 ಲಕ್ಷ ಅಲ್ವಾ ಹೌದು 10 ಲಕ್ಷ ಕಳ್ತನ ಮಾಡಿದ ಬ್ಯಾಗು ನೀನು ಹೇಗೆ ತಂದ್ಕೊಟ್ಯೋ ನಾನು ಹಾಗೆ ಒಳಗಡೆ ಇಟ್ಟಿದ್ದೀನಿ ನಾನು ಹಾಗೆ ತೊಗೊಂಡೋಗ್ತಾನೆ ಆರ್ಯನ್ ರೂಮಲ್ಲಿ ಇಟ್ಟೆ ಹಾಗಾದರೆ ಆರ್ಯ ಏನಾದರೂ ಎತ್ತಿರ್ಬೋದಾ ಏನೇ ಹಂಗೆ ನೋಡ್ತಿದ್ಯಾ ಏನಿಲ್ಲಪ್ಪ ಹಾಗೆ ಸುಮ್ಮನೆ ನೋಡ್ತಿದ್ದೆ ನೀವೆಷ್ಟು ಬುದ್ಧಿವಂತರು ಅಂತ ಅಮ್ಮ ಹೇಳಿದ್ಲು ಅಂತ ಸೈನ್ ಆಗ್ತದೆ ಈಗ ನೋಡಿ ಚಿಕ್ಕೋನಾಗಿದ್ದು ನಾನು ಚಿಕ್ಕೋನದೇ ಅಂತ ಯಾಕೆ ಅನ್ಕೋತೀರ ಮಾವ ದೊಡ್ಡತನ ತೋರಿಸ್ತೆ ಅಂದ್ಕೊಳ್ಳಿ ಯಾವ ಪುರುಷಾರ್ಥಕ್ಕೆ ನಾನು ಏನೇ ಮಾಡಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಹೋಗೋದೇ ಆರ್ತಿ ಅವ್ರ ಗುಣ ಸಿಂಪತಿನೂ ಅವ್ರ ಕಡೆಗೆ ಇರೋದು ತಪ್ಪು ಒಪ್ಪು ಯಾರು ಯೋಚಿಸ್ತಾರೆ ಅಲ್ಲ ಮಾವ ಅತ್ತೆ ಹತ್ರನ ಮಾತಾಡಲ್ಲ ಅನ್ಸತಿ ಏನು ಅಂತ ಮಾತಾಡ್ತೀರಾ ಹೋಗಿ ಕಾಲಿಡ್ಕೋತೀರಾ ಮಾವನ್ ಬಿಟ್ಟು ಹೋಗ್ಬೇಡಿ ಅಂತ ಇಲ್ಲ ಮಾವ ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಎಷ್ಟು ಸಲ ರಂಜಿತ್ ಮಿಸ್ಅಂಡರ್ಸ್ಟ್ಯಾಂಡಿಂಗು ಕೋಇನ್ಸಿಡೆನ್ಸು ಈ ಸಲ ನಾನು ಜಗ್ಗಲ್ಲ ಅವ್ರು ಹೇಳಿದ ದಿನ ಕೋರ್ಟಿಗೆ ಹೋಗೋದು ಸೈನ್ ಹಾಕೋದೆ ಪ್ಲೀಸ್ ಅಲ್ಲ ಅದೇನೋ ಪೂಜೆ ಅಂತ ಮಾಡ್ತಿದಾರಲ್ಲ ಅದೊಂದು ಆಗ್ಬಿಡ್ಲಿ ಅದೆಲ್ಲ ಭ್ರಮೆ ನನ್ನ ಟೈಮ್ ಸರಿ ಇಲ್ಲ ಹಾಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಉಚಿತನ ಏನೇನಾಗಬೇಕು ಅದೇ ಆಗುತ್ತೆ ಆಯ್ತು ಮವ ನೀವು ಅದೇ ನಿರ್ಧಾರದಲ್ಲಿ ನಾನು ಅತ್ತೆ ಹತ್ರ ಒಂದ್ಸತಿ ಮಾತಾಡ್ಬಿಡ್ತೀನಿ ಅಲ್ಲ ನನಗೆ ಬಲವಾಗಿ ಅನಿಸ್ತಿದೆ ಇಲ್ಲೇನೋ ವ್ಯತ್ಯಾಸ ಆಗಿದೆ ಅಂತ ಪ್ಲೀಸ್ ಎಂಥ ಕೆಲಸ ಮಾಡ್ಕೊಂಡಿದ್ದೀರಾ ಅತ್ತೆ ಡಿವೋರ್ಸ್ ಬೇಡ ಅಂತ ಮಾವ ಸೈನ್ ಹಾಕಿದ್ದಾರೆ ಮತ್ತು ನೀವ್ಯಾಕೆ ಮತ್ತೆ ಡಿವೋರ್ಸಿಗೆ ಹಾಕಿದ್ದೀರಾ ಅವ್ರ ಕೇಸ್ ವಾಪಸ್ ತಗೊಂತಿದ್ದಾರೆ ಅಂಥದ್ರಲ್ಲಿ ತಪ್ಪು ಯಾವುದು ಸರಿ ಯಾವುದು ನನಗೆ ಗೊತ್ತಿಲ್ಲ ನಿರ್ವಶ. ಆದರೆ ಡಿವೋರ್ಸ್ ಆದರೆ ಒಳ್ಳೆಯದು, ಯಾಕೆಂದರೆ ಈ ಮನೆಗೆ ನನ್ನಿಂದ ಆದಿತ್ಯನಿಂದ ಯಾವ ತೊಂದರೆನೂ ಆಗಬಾರ್ದು. ಅದಕ್ಕೆ ಈ ಸಂಬಂಧನ ಕಟ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಇದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಇಲ್ಲ ಅತ್ತೆ, ನೀವು ತಪ್ಪು ಮಾಡ್ತಿದ್ದೀರಾ. ಎಂತೆಂಥ ಸಮಯದಲ್ಲಿ ಮಾವನ ಜೊತೆ ನಿಂತ್ಕೊಂಡಿದ್ದೀರಾ. ಆದರೆ ಈಗ ಆದಿ ಬಿಸ್ನೆಸ್ ಶುರು ಆಗೋ ಸಮಯದಲ್ಲಿ ನೀವು ಅವ್ರನ್ನ ಬಿಡ್ತೀನಿ ಅಂತ ಹೇಳಿದ್ರೆ ಏನು ಚೆನ್ನಾಗಿರತ್ತೆ ಹೇಳಿ. ಅವ್ರ ಹಿಂದೆ ಮಾಡಿ ದಪ್ಪವಾದ ಜನರು ಮಾತು ಇದಕ್ಕೆಲ್ಲ ನಾವು ಅವಕಾಶ ಕೊಟ್ಟಂಗೆ ಆಗುತ್ತತ್ತೆ. ಹೇಳಿದ್ನಲ್ಲ ನಿರುಷ, ಸತ್ಯ ಯಾವುದು ಸುಳ್ಳು ಯಾವುದು ಇದನ್ನೆಲ್ಲ ವಿಮರ್ಶೆ ಮಾಡೋಷ್ಟು ವ್ಯವಧಾನ ನನ್ನಲ್ಲಿಲ್ಲ. ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಆ ಭರವಸೆ ನನ್ನಲ್ಲಿ ಉಳಿದಿಲ್ಲ. ಈ ಮನೆಯವರು ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ. ಅದಕ್ಕೆ ನಾನು ಸೂರ್ಯ ಅವರಿಂದ ದೂರ ಹಾಕಲೇಬೇಕು. ಆಗಲೇ ಎಲ್ರಿಗೂ ನೆಮ್ಮದಿ. ನೀವು ಅದನ್ನೇ ಹೇಳಕ್ಕೆ ಬಂದ್ರಿ ಅಲ್ವಾ ಅತ್ತೆ, ಯಾಕೆ ಹೀಗೆ ಮಾಡಿದ್ರಿ? ನೀವು ಮಾಡಿದ್ದು ಸರಿ ಇಲ್ಲ, ತಪ್ಪು, ಹೀಗೆ ಮಾಡಬಾರ್ದಾಗಿತ್ತು ಅಂತ ಇದೇ ಪ್ರಶ್ನೆಗಳು ಅಲ್ವಾ? ಇಲ್ಲ ಅತ್ತೆ, ನೀವು ದೊಡ್ಡವರು, ಏನೇ ನಿರ್ಧಾರ ತಗೊಂಡ್ರು ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನೀವು ತಗೊಂಡಿರೋ ನಿರ್ಧಾರದಿಂದ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ತಪ್ಪು ಅತ್ತೆ. ಸಂಬಂಧನ ಮುರ್ಕೊಂಡಿದ್ದ ತಕ್ಷಣ ಎಲ್ಲ ಮುಗಿದೋಗಲ್ಲ ಅತ್ತೆ, ಅಲ್ಲಿಂದ ಶುರುವಾಗುತ್ತೆ. ಸಂಬಂಧ ಇದ್ದಾಗ ಹುಟ್ಕೊಂಡಂಥ ಬಂಧಗಳನ್ನ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ ಅತ್ತೆ. ಅಲ್ಲ, ಗಂಡ ಹೆಂಡತಿ ಆಗಿದ್ದು ನೀವು ದೂರ ಆಗಬಹುದು, ಆದರೆ ಗಂಡ ಹೆಂಡತಿ ಸಂಬಂಧ ಇದ್ದಾಗ ಹುಟ್ಕೊಂಡಂಥ ಮಕ್ಕಳು, ಅವ್ರ ಜೊತೆಗೆ ಬಂದಿರೋ ಸಂಬಂಧಗಳು, ಅವಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ? ಅಲ್ಲ, ಇದನ್ನೆಲ್ಲ ನೀವು ಯೋಚನೆ ಮಾಡಿರಲ್ಲ ಅಂತಲ್ಲ, ಖಂಡಿತ ಯೋಚನೆ ಮಾಡಿರ್ತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಒಂದು ಸರ್ತಿ ನೆನಪಿಸೋಣ ಅಂತ. ನೀವು ಏನೇ ನಿರ್ಧಾರ ತೊಗೊಂಡ್ರು ನಾನು ಅದನ್ನು ಗೌರವಿಸ್ತೀನಿ, ನಿಮ್ಮ ಪರವಾಗಿ ನಿಂತಿರ್ತೀನಿ. ಇನ್ನೊಂದು ಸಾರ್ತಿ ಯೋಚನೆ ಮಾಡಿಯತ್ತೆ. ಮಾವ ತುಂಬ ನೊಂದ್ಕೊಂಡಿದ್ದಾರೆ. ಅಲ್ಲ, ಇವಾಗ ನಾನು ಹೇಳ್ತಾ ಇರೋದ್ರಿಂದ ಪ್ರಭಾವ ಬೀರಿ ನೀವು ಡಿವೋರ್ಸ್ ವಾಪಸ್ ತೊಗೊಳ್ಳಿ ಅಂತ ನಾನು ಹೇಳ್ತಿಲ್ಲ ಅತ್ತೆ. ಒಂದ್ಸಾರಿ ನೀವೇ ಯೋಚನೆ ಮಾಡಿದ್ರೆ ಪರಿಸ್ಥಿತಿ ನಿಮಗೆ ಅರ್ಥ ಆಗುತ್ತೆ. ಮನೆಯವರೆಲ್ಲರೂ ತುಂಬ ನಿರಾಸೆ ಆಗಿದ್ದಾರತ್ತೆ. ಏನಂತೆ, ಎಲ್ಲ ನಿನ್ನ ಸುತ್ತೋಟ್ಕೊಂಡಿದ್ದಾರಾ? ಆಗಲೇ ವಿಷಯ ಗೊತ್ತಾಯ್ತಾ? ಬೇಡ ಬೇಡ ಅಂತ ಹೇಳಕ್ಕೆ ಬಂದ್ರಾ? ಅಮ್ಮ, ಒಂದು ಸಲ ನಿರ್ಧಾರ ಮಾಡಿದ್ಯಾ? ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಸಂಬಂಧ ಏನಕ್ಕೆ ಬೇಕು ಹೇಳು? ಅದರಿಂದ ತೊಂದರೆಗಳೇ ಹೆಚ್ಚಾಗುತ್ತೆ. ನಿನಗೆ ಯಾವ ಸ್ಥಾನ ಇದೆ ಈ ಮನೇಲಿ? ಅರ್ಪಿತ ಯಜಮಾನಿಕೆಲ್ಲ ಈ ಮನೆ ನಡೀತಿರೋದು. ಸೂರ್ಯ ಅವ್ರಿಗೆ ನೀನು ಬೇಡ, ಅವ್ರಿಗೊಂದು ಪಾಪ ಪ್ರಜ್ಞೆ ಇದೆ. ಇವಳು ಹೇಳಿದೆ ನಾನು ನಿನ್ನ ಜೊತೆನೆ ಹೋಗು ಅಂತ. ನೀನೇ ನಮ್ಮ ನನ್ನ ಬಿಡಕ್ಕೆ ಬರ್ತಿಯಲ್ಲ, ನನಗೆ ಬೇಜಾನ್ ಕೆಲಸಗಳಿದೆ, ಟೈಮ್ ಇಲ್ಲ. ಮತ್ತೆ